ಸೋನೆ ಕಾಂತಿಯವರು ಹೇಳ್ತಾರೆ ಇದು ನಮ್ಮ ಕನಸು ಅಂತ ಹಾಗಿದ್ರೆ ಈ 10 ವರ್ಷದಿಂದ ನಿಮ್ಮ ಸರ್ಕಾರದಿಂದ ರೈತನ ಯಾಕೆ ಜಾರಿ ಮಾಡಲಿಲ್ಲ ಈ ಮಹಿಳಾ ಮಿಷನ್ ಕೊಡ್ಬೇಕಂತ ನಮ್ಮ ನರೇಂದ್ರ ಮೋದಿನ ಬರ್ಬೇಕಾಗ ಇವತ್ತು ಕೊಟ್ಟಿದ್ದಾರೆ ಮಹಿಳೆ ಅವರು ಮಹಿಳೆಯರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರ ಬದುಕಿ ಬಂದು ರಕ್ಷಣೆ ಕೊಟ್ಟಿದ್ದಾರೆ ಅವ್ರ ಮಹಿಳಾ ಸಬಲೀಕರಣಕ್ಕೆ ಎಷ್ಟೊಂದು ಒತ್ತು ಕೊಟ್ಟಿದ್ದಾರೆ ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರಿಗಳಿರ್ತಕ್ಕಂಥ ಮಹಿಳೆಯರಿಗೆ ಹಲವಾರು ಕಿರುಸಾಲ ಯೋಜನೆ ಕೊಟ್ಟಿದ್ದಾರೆ ಇವೆಲ್ಲ ಯೋಜನೆಗಳನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಗೌರವಿಸತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಇತ್ತೀಚೆಗೆ ನಮ್ಮಲ್ಲಿ ಎಲ್ಲಿ ಕೇಳಿದ್ರು ಕೂಡ ಮಹಿಳೆಯರಿಗೆ ಪರವಾಗಿರ್ತಕ್ಕಂಥ ಮಾತುಗಳಿಲ್ಲ ಮಹಿಳೆಯರಿಗೆ ಸೌಜನ್ಯವಾಗಿರ್ತಕ್ಕಂಥ ರಕ್ಷಣೆ ಇಲ್ಲ ಮತ್ತು ಇತ್ತೀಚೆಗೆ ನೀವು ಗ್ಯಾರಂಟಿ ವಿಷಯಕ್ಕೆ ಬರೋಣ 5 ಗ್ಯಾರಂಟಿಗಳನ್ನು ಕೊಟ್ಟರೆ ನೀವು ರಾಜ್ಯದಲ್ಲಿ ಅವು ಎಷ್ಟು ಮಟ್ಟಿಗೆ ಇವತ್ತು ಜಾರಿ ಆಗಿದ್ದಾರೆ ಈ ಒಂದು 5 ಗ್ಯಾರಂಟಿಗಳ ಮೂಲಕ ನೀವು ಎದ್ದು ಬಂದಿರಲ್ಲ ಮಹಿಳೆಯರಿಗೆ ಏನಾಗಿದೆ ಇವತ್ತಿನವರೆಗಾದರೂ 2000 ಅಮಿಷ ಒಡ್ಡಿದ್ರೆ 3 ತಿಂಗಳಾದರೂ ದುಡ್ಡು ಬಂದಿಲ್ಲ ಮಹಿಳೆಯರು ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಅಂತ ಅಲ್ಲಲ್ಲಿ ಹೇಳಿಕೆ ಕೊಡ್ತಾ ಇದ್ರು ನಿನ್ನೆ ಸಚಿವರಿಗೆ ಗಮನಕ್ಕೆ ಬಂದು ನಿನ್ನೆ ಆಗಲೇ ಗ್ರಾಮ ಯೋಜನೆ ಇರ್ತಕ್ಕಂಥ ಮಲ್ಲೇಶ್ವರನ್ನು ಹೋಗಿ ನೋಡಿದ್ರು ಅವಾಗ ಗೊತ್ತಾಯ್ತು ಅವರಿಗೆ 3 ತಿಂಗಳದ್ದು ಒಮ್ಮೆ ಆಗ್ತೀವಿ ಅಂದರೆ 6000 ರೂಪಾಯಿ ಒಮ್ಮೆ ಆಗ್ತಕ್ಕಂಥ ಕೆಲಸ ಮಾಡಿದ್ವಿ ಹಬ್ಬ ಮಾಡಿದ್ರೆ ಅಂತ ಹಬ್ಬ ಇರೋದು ನಾಳೆ ನಾಡ್ದನ್ನ ಹಬ್ಬ ಇದೆ ಬಡವ್ರು ಹೇಗೆ ಮಾಡ್ತಾರೆ ಅದಕ್ಕೆ ಸೇರಿ ಮಹಿಳೆಯರಿಗೆ ಈ ರೀತಿಯಾದಂಥ ಹಿಂಸೆ ಕೊಡೋಬಂದು ಭರವಸೆನೇ ಯಾಕೆ ಕೊಡ್ತೀರಿ ನೀವು ಅದೆಲ್ಲದರಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ಈ ನಮ್ಮ ಮಹಿಳಾ ಮೋರ್ಚಾದ ವೇದಿಕೆಯ ಮೂಲಕ ನಿಮ್ಮಲ್ಲೇ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಯಾವುದೇ ಒಂದು ಪರೀಕ್ಷೆ ನಡೆಸಬೇಕಾದ್ರೆ ನೀವು ಹುಡುಗಾಟಿಕೆ ಮಾತು ಬೇಡ ಹುಡುಗಾಟಿಕೆ ಕೆಲಸ ಬೇಡ ತಾಳಿ ಮತ್ತು ಕಾಡು ಬಗ್ಗೆ ಇರ್ತಕ್ಕಂಥ ಬೇಲೆಯದ್ದೇ ಬರ ಮೇಲಿದೆ ಇವತ್ತು ಹೆಂಗಾಗಿದೆ ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ವಾಭಿಮಾನಕ್ಕೆ ಕಟ್ಟಿಬಿದ್ದಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಲ್ಲದೆ ಇವತ್ತಿನ ದಿನ ನಮ್ಮ ಮಹಿಳೆಯರಿಗೆ ಭಾಳ ಮನಸ್ಸಿಗೆ ನೋವಾಗಿರೋದು ಅಂತಂದರೆ ಅಲ್ಲಿ ಎಕ್ಸಾಮ್ ವಿದ್ಯಾರ್ಥಿ ಶಿಬಿರಾರ್ಥಿಗಳಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳನ್ನ ಮನಸ್ಸಿನ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀವಿ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲದರಲ್ಲಿ ಪ್ರಸಾರ ಆಗಿದೆ ಅದನ್ನು ನೋಡಿಬಿಟ್ಟು ನಾ ಇವತ್ತು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ಕೂಡ ಈ ಒಂದು ಮಹಿಳೆಯರಿಗೆ ಉತ್ತಮವಾದಂಥ ಒಂದು ಮರ್ಯಾದೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಲಿ ಅದಲ್ಲದೆ ನೀವು ಮುಂದೆ ಈ ಒಂದು ರೂಲ್ಸನ್ನು ತೆಗೆದಾಕ್ತೀವಿ ಇತ್ತೋ ಏನೋ ಗೊತ್ತಿದೆ ಇವತ್ತು ಯಾವುದೇ ಒಂದು ಫಿಸಿಕಲಿ ಚೆಕ್ ಮಾಡಬೇಕಾಯ್ತು ಅಂತಂದರೆ ಆ ಕಡೆ ಕರ್ಕೊಂಡು ಹೋಗಿ ಅವರನ್ನು ಚೆಕ್ ಮಾಡಬೇಕಾದ ಆರೋಗ್ಯಪೂರ್ಣವಾಗಿ ಚೆಕ್ ಮಾಡಬೇಕು ಅವರಲ್ಲಿ ಯಾವ್ಯಾವ ವಸ್ತು ತೆಗೆದಿಟ್ಟು ತಾಳೆ ತೆಗೆದಿ ಬಳೆ ತೆಗೆದಿ ಇವೆಲ್ಲ ಮೆಟ್ಲಿ ವಿಷಯದಲ್ಲಿ ತೆಗಿಬೋದು ಕೈ ಬಳೆ ತೆಗಿಬೋದು ತಾಳೆ ತೆಗಿ ವಿಷಯಕ್ಕೆ ಬಂದಾಗ ಭಾಳ ಬೇಸರ ಆಗ್ತಕ್ಕಂಥ ಮಾಡಲಿಲ್ಲ ಇಷ್ಟೊಂದು ಗೌರವ ಪಡ್ತಕ್ಕಂಥ ಸಂದರ್ಭದಲ್ಲಿ ತಾಳೆ ತೆಗೆದಿಡಿ ಕಾನೂರು ತಿಂತಿಡಿ ಬಳೆ ತೆಗೆದಿಡಿ ಅಂತ ಹೇಳಿದಾಗ ಯಾರೊಬ್ಬರು ಹೆಣ್ಮಕ್ಳು ಒಪ್ಪಲಿಲ್ಲ ಅವರಿಗೆ ಬಲವಂತವಾಗಿ ಆ ಮಾಗಲನ್ನು ತೆಗೆಸಿದ್ರು ನಾನು ಕೇಳ್ತೀನಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಸರ್ಕಾರ ಸರ್ಕಾರ ನಡೆಸ್ತಕ್ಕಂಥ ನಾಯಕರು ಇವತ್ತು ಕಾಲುಂಗುರದಿಂದ ತಾಳಿಯಿಂದ ಏನು ಅಪಾಯ ಇದೆ ವ್ಯಕ್ತಿ ಇತ್ತಂದ್ರೆ ಫಿಸಿಕಲಿ ಆಗಿ ಟೆಸ್ಟ್ ಮಾಡಿ ಕಾಲುಂಗುರ ಏನು ಮಾಡಿತು ಮಂಗಲ ಏನು ಮಾಡಿತು ಅವರು ಒಬ್ಬ ಒಂಟಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಪರೀಕ್ಷೆ ಬರೆಯಲು ಬಂದಾಗ ಆ ಮಂಗಲನ ಯಾರು ಕೈಲಿ ಕೊಟ್ಟೋಗ್ಬೇಕು ಅವನ್ನೆಲ್ಲ ಹೊರಗಡೆ ಇಡೀ ಪರ್ಸಲ್ಲಿ ಹಾಕಿ ಅಂತ ಅವ್ರಿಗೆ ಒಂದು ನಿರ್ದೇಶನ ಬರ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಒಪ್ಪಲಿಲ್ಲ ಕೂಡ ಆದರೂ ಕೂಡ ಆ ಮಹಿಳೆಯನ್ನು ಹೊರಗಡೆ ಕಳಿಸ್ಬಿಟ್ಟು ಆಕೆನ ದರ್ತಕ್ಕಂಥ ಮಾಂಗಲ್ಯನ ಕಾನೂರನ್ನು ತೆಗೆಸ್ಬಿಟ್ಟು ಒಳಗಡೆ ಬರ್ತಾ ಹೋದ್ರು ವಿಧಿ ಇಲ್ಲದೆ ಇಂಥ ಅವಮಾನ ನಡೆತಕ್ಕಂಥ ಕೆಲಸ ಈ ಸರ್ಕಾರದಲ್ಲ ನಮಗೊಂದು ಅರ್ಥ ಆಗ್ತಾ ಇಲ್ಲ ದೇಶದ ಪ್ರಪ್ರಥಮ ಒಂದು ಪ್ರಧಾನಿ ರಾಷ್ಟ್ರಪತಿಯಾದಂಥ ಮುರ್ಮುರಿಗೆ ಕೂಡ ಈ ಅವಮಾನ ತಪ್ಪಿದೆ ಹಿಂದೆ ಅದೇ ರಂಜನ್ ಚೌಧರಿ ಕೂಡ ರಾಷ್ಟ್ರಪತಿ ಅನ್ನೋ ಬದಲು ರಾಷ್ಟ್ರಪತಿ ಅಂತ ಅವರು ಅವಮಾನ ಮಾಡಿದರು ಅದರ ಜೊತೆಗೆ ಇತ್ತೀಚೆಗೆ ಈ ಒಂದು ಮಲ್ಲಿಕಾರ್ಜುನ್ ಅಂತ ಹೇಳ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೆಣ್ಮಕ್ಳು ಸರ್ಕಾರಿ ನೌಕರಿ ಪಡಿಬೇಕಾಯ್ತು ಅಂತಂದ್ರೆ ಮಂಚ ಹಾಕಬೇಕು ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟರು ಏನು ಇವರು ಮಹಿಳೆಯರಿಗೆ ಇಷ್ಟೊಂದು ಕೀಳು ಮಟ್ಟದ ಹೇಳಿಕೆ ಕೊಡ್ತಾ ಇದ್ದಾರೆ ಯಾಕೆ ಇದು ಒಂದು ಕಡೆ ಹಿಜಾಬ್ ಧರಿಸಿ ಕಷ್ಟಪಡಕ್ಕೆ ಅವಕಾಶ ಕೊಡ್ತಾರೆ ಇನ್ನೊಂದು ಕಡೆ ನಮ್ಮ ಮೂರ ಹಿಂದೂ ಹೆಣ್ಮಕ್ಳಿಗೆ ತಾಳಿ ತಿಂದಿಡಿ ಕಾಲು ತಿಂದಿಡಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಧೋರಣೆ ಇದು ಮಹಿಳೆಯರಿಗೆ ಏನು ಗೌರವ ಕೊಡ್ತಾ ಇದ್ದರು ಯಾವ ಮಹಿಳೆ ಕೂಡ ನೀವು ಅವಮಾನ ಮಾಡ್ತೀರ ಅನ್ನೋದು ನಿಮ್ಗೆ ಅರಿವಿಲ್ಲದೇ ಮಾಡ್ತಕ್ಕಂಥ ಕೆಲಸ
ಹಿಜಾಬ್ ಅಂತಕ್ಕಂಥದ್ದು ಇವತ್ತಿನ ಮತದಾನ ಮಾಡಬೇಕಾದಾಗ ಹಿಜಾಬ್ ಧರಿಸಿ ಮತದಾನ ಮಾಡ್ತಾರೆ. ಅಲ್ಲಿ ಕಾನೂನು ಪಾಲನೆ ಮಾಡೋದಿಲ್ಲ. ಪರೀಕ್ಷೆ ಕೇಂದ್ರದಲ್ಲಿ ತಾಳೆಮಂಗಲಗಳನ್ನ ಕಾಲದಲ್ಲಿ ತೆಗಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ. ಯಾಕೆ ಒಂದು ಕಣ್ಣಿಗೆ ಕಣ್ಣಿ ಇನ್ನೊಂದು ಕಣ್ಣಿ? ಇವತ್ತಿನ ದಿನ ಚುನಾವಣೆ ಅಂದ್ರೆ ಸೌಂದರ್ಯ ಸ್ಪರ್ಧೆ ಅಲ್ಲ, ಸಿದ್ಧಾಂತಗಳ ಪ್ರಣಾಳಿಕೆ. ಈ ಪ್ರಣಾಳಿಕೆ ಅಂತಕ್ಕಂಥದ್ದು ನಡುವಿನ ಸ್ಪರ್ಧೆ ಇರತ್ತ. ಇಂತಹ ಒಂದು ಕ್ಷೇತ್ರದಲ್ಲಿ ಕೂಡ ಮಹಿಳೆಯರಿಗೆ ಒಂದು ಸ್ಪರ್ಧೆ ಸೀಮಿತಗೊಳಿಸಿ ಸಂಕುಚಿತ ಬುದ್ಧಿ ಇದೆ ನಿಮ್ಮಲ್ಲಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಸಲಾತಿಯನ್ನ 50% ಮೀಸಲಾತಿ. ಯಾಕಂದ್ರೆ ಇವತ್ತಿನ ದಿನ ಹಿಂದೂ ಧರ್ಮದಲ್ಲಿ ಮಹಿಳೆಯರು ಕೂಡ ನಾವು ತಾಳಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರಿಗೆ ಬಹಳ ಬಹುದೊಡ್ಡವಾದಂತ ಒಂದು ವಿಶ್ವ ಅದೊಂಥರ ಏನಂತಾರಲ್ಲ ದೇವ್ರ ಟೈಪ್ ನಾವು ಅದನ್ನ ನಾವು ಕಾಣ್ತೀವಿ. ಇವತ್ತು ಅಂತ ಒಂದು ಹುಡುಗಾಟಿಕೆ ಮಾತುಗಳು ನಿಮ್ಮ ಸರ್ಕಾರದಲ್ಲಿ ಮಾತು ಆಗ್ಬಾರ್ದಂತ ನಾನು ಕೇಳ್ಕೊಳ್ತೀನಿ. ಅದಲ್ಲದೆ ಕೂಡ ಇವತ್ತು ಲಘುವಾಗಿ ಮಾತಾಡ್ತಕ್ಕಂಥದ್ದು ಬಹಳ ಆಗಿದೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಮಹಿಳೆಯರಿಗೆ ಮಾತಾಡೋದ್ರಿಂದ ನಿಮ್ ಸರ್ಕಾರದಲ್ಲಿ ಏನ್ ಸಾಧನೆ ಮಾಡ್ದಂಗ ಆಗೋದಿಲ್ಲ. ಸ್ವಲ್ಪ ಮಹಿಳೆಯರ ಮನಸ್ಥಿತಿಯನ್ನ ಮಹಿಳೆಯರನ್ನ ಒಂದು ಪ್ರೀತಿ ವಿಶ್ವಾಸ ಕಾಣ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.